ಉಳಿದಿದ್ದು ಈ ನಾಲ್ಕು ಬಾಗಿಲುಗಳು ಮಾತ್ರ ಅದನ್ನು ಗೋಡೆಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಶೋ ಪೀಸ್ ಆಗಿ. ಅದರ ಸಿಲ್ವರ್ ಅದು ಹೌದು, ಎರಡು ಬೆಳ್ಳಿಯ ಬಾಗಿಲು, ಎರಡು ಆನೆಯದಂತ ಬರ್ತದೆ ಮಾಡ್ತಾರೆ. ಹಿಂಭಾಗ ಯಾವ ರೀತಿಯಾದ ಕೋಣೆ ಆಗಲಿ ಏನಿಲ್ಲ, ಜಸ್ಟ್ ಕೋಣೆ ಅಷ್ಟೇ. ಮತ್ತೆ ಇಲ್ಲಿ ಕೂಡ ಸ್ಟ್ಯಾಚ್ಯೂಸ್ ಇದೆ, ಫ್ರಾನ್ಸ್ ದೇಶದ ಅಂದರೆ ಈಜಿಪ್ಷಿಯನ್ ಸ್ಟೈಲ್. ಇದು ಈ ಅರಮನೆಯ ಚರಿತ್ರೆ. ಆಗಿನ ಕಾಲದಲ್ಲಿ ಕೃಷ್ಣ ರಾಜ ಒಡೆಯರವರು 42 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಈ ಅರಮನೆ ಕಟ್ಟಿ. ಗಜಲಕ್ಷ್ಮಿ, ಚಾಮುಂಡೇಶ್ವರಿ ತಾಯಿ, ಕೃಷ್ಣ ಪರಮಾತ್ಮ, ಸರಸ್ವತಿ. ಮರದ ಬಾಗಿಲು ದೇವಸ್ಥಾನಕ್ಕೆ ಹೋಗುತ್ತೆ. ಮೊದಲು ವಿನಾಯಕನ ದರ್ಶನ ಮಾಡಿ ಈ ಬಾಗಿಲಿಂದ ದರ್ಬಾರ್ಗೆ ಹೋಗ್ತಾ ಇದ್ವಿ. ಆಗಿನ ಕಾಲದಲ್ಲಿ ಇಲ್ಲಿ ಕೆಂಪು ಕಲರ್ ಕಾರ್ಪೆಟ್ ಹಾಕ್ತಿದ್ರು. ಆ ಕಾರ್ಪೆಟ್ ಫಿಕ್ಸ್ ಮಾಡೋದಕ್ಕೆ ಅದು ಲಾಕ್ಸ್ ಇದೆ. ಕೆಳಗಡೆ ತೋರಿಸಿದ ನಂತರ ನಿಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತೀನಿ. ಇದು ಈ ಅರಮನೆಯಲ್ಲಿ ಚಿಕ್ಕದಾದಂಥ ಒಂದು ಕನ್ನಡಿ ಬಂದ್ಬಿಡಿ. ಹೋಗಲಿ, ಲೆಟ್ ದೆಮ್ ವಾಕ್. ಈ ಕನ್ನಡಿ ಬಂದು ಬೆಲ್ಜಿಯಂ ದೇಶ, ಈ ಪ್ರತಿಮೆ ಬಂದು, ಚಿಕ್ಕ ಪ್ರತಿಮೆ ಬಂದು ಫ್ರಾನ್ಸ್ ದೇಶ. ಈ ಗೋಡೆಗಳ ಮೇಲೆ ಹಾಕಿರೋದೆಲ್ಲ ಇಟಾಲಿ ದೇಶದ ಸಿರಾಮಿಕ್ ಟೈಲ್ಸ್, ಕೆಳಗಡೆ ನೆಲದ ಮೇಲೆ ಇರೋದೆಲ್ಲ ಇಂಗ್ಲೆಂಡ್ ದೇಶದ. ಇಲ್ಲಿ ಒಟ್ಟು 26 ತೈಲವಣ ಚಿತ್ರಗಳಿದೆ ಒಂದೇ ಉತ್ಸವದ. ಈ ತೈಲವಣ ಚಿತ್ರಗಳೆಲ್ಲ ಬಟ್ಟೆ ಮೇಲೆ ಬರೆದು ಫಿಕ್ಸ್ ಮಾಡಿರುವಂಥದ್ದು. ಇದೆಲ್ಲ ಮಹಾರಾಜರ ಸೇನೆ, ಡಿಫ್ರೆಂಟ್ ರೆಜಿಮೆಂಟ್, ಡಿಫ್ರೆಂಟ್ ಕೆವಲ್ರೀಸ್ ಅಂತ ಕರಿತೀವಿ. 1930 ಇದು ಇದು ಮೈಸೂರಿನ ಮುಖ್ಯ ಬೀದಿ. ಈಗಲೂ ಇದೆ, ನಾರ್ತ್ ಗೇಟ್ ಇದ್ರ ಕಡೆ ಅಶೋಕ ರೋಡ್ ಅಂತ ಕರಿತೀವಿ. ಆದರೆ ಹಳೆ ಕಾಲದ ಮನೆಗಳಿಲ್ಲ, ಈ ಮನೆಗಳೆಲ್ಲ ಒಡೆದಾಕಿ ಹೊಸ ಮನೆಗಳು ಕಟ್ಟಿದ್ದಾರೆ, ಕಂಡುಹಿಡಿಯೋದು ಕಷ್ಟವಾಗುತ್ತೆ. 26 ತೈಲವಣ ಚಿತ್ರಗಳು ಬರೆದವರು ನಮ್ಮ ಮೈಸೂರಿನ ಸ್ಥಳೀಯ ಕಲಾವಿದರು. 1934 11 ವರ್ಷಗಳಲ್ಲಿ ತೈಲವಣ ಚಿತ್ರಗಳು ಬರೆಯೋದು 11 ವರ್ಷ. ಹೌದಣ್ಣ, ಭಾರತ ದೇಶದಲ್ಲಿ ಎಷ್ಟು ಅರಮನೆ ಇದೆ ಅಂತ ಅರಮನೆ ನಿಮಗೆಲ್ಲೂ ದೊರಕೋದಿಲ್ಲ ಈ ರೀತಿಯ ತೈಲವಣ ಚಿತ್ರಗಳ ಜೊತೆಯಲ್ಲಿ. ಅಂದರೆ ಇದನ್ನು ಪ್ರಿಸರ್ವ್ ಮಾಡಲಿಕ್ಕೆ 1945 ಯಾವುದೇ ರೀತಿಯ ಪ್ರಿಕಾಷನ್ ತೊಗೊಂಡಿರಲಿಲ್ಲ. ಆದರೆ ಈ ಒಂದು 6 ವರ್ಷದಿಂದ ಈ ತೈಲವಣ ಚಿತ್ರಗಳೆಲ್ಲ ಬಿಚ್ಚಿ ಅದು ಮೇಲಿದ್ದಂಥ ಧೂಳನ್ನೆಲ್ಲ ಲ್ಯಾಬ್ನಲ್ಲಿ ವಾಶ್ ಮಾಡಿದರೆ ಅದಕ್ಕೋಸ್ಕರ ಗ್ರ್ಯಾಂಡಿ ಹೋಗಿ ಕಾಣಿಸುತ್ತೆ. ನೀವೀಗ ಒಂದು ನಿಮಿಷ ನೋಡಿ, ಎತ್ತುಗಳ ತಲೆ ನೋಡಿ, ಒಂದು ಈ ಕಡೆ ಇದೆ, ಇದೆ ಒಂದು ಈ ಕಡೆ ಇದೆ, ಒಂದು ಈ ಕಡೆ ಇದೆ. ಎರಡನೇ ಪೇಂಟಿಂಗ್ನಲ್ಲಿ ಕುದುರೆಗಳೆಲ್ಲ ಆ ಕಡೆಯಿಂದ ನಡ್ಕೊಂಡಿದೆ, ಈ ಕಡೆ ಬರ್ತಾ ಇದೆ ನಿಮ್ಮ ಕಡೆ. ಈಗ ನೀವು ನಡಿಬೇಕಾದ್ರೆ ಅದನ್ನು ಹಾಗೆ ರೆಕಾರ್ಡ್ ಮಾಡ್ಕೊಳ್ಳಿ, ಎತ್ತುಗಳ ತಲೆ ನೋಡ್ಕೊಂಡು ಬಂದಿದ್ದೀನಿ, ಆಮೇಲೆ ಕುದುರೆಗಳ ತಲೆ ನೋಡಿ. ನೀವು ಹೇಗೆ ಎಜ್ಜೆ ಮಾಡ್ತೀರ, ನಿಮ್ಮ ಕಡೆ ಹಾಗೆ ಬರ್ತಿರುತ್ತಾ ಇರ. ಈ ಚರ್ಚ್ಗೆ ಸೇಂಟ್ ಫಿಲೋಮಿನಾಸ್ ರೋಮನ್ ಕ್ಯಾಥೋಲಿಕ್ ಚರ್ಚ್ ಅಂತ ಕರಿತೀವಿ. ಈ ಚರ್ಚ್ ಕಟ್ಟೋದಕ್ಕೆ 1930 ಮಹಾರಾಜರು ಈ ಭೂಮಿಯೆಲ್ಲ ಉಚಿತವಾಗಿ ಕ್ರಿಶ್ಚಿಯನ್ ಮಿಷನರಿಗೆ ಕೊಟ್ಟರು. ಮತ್ತು 1930 25,000 ರೂಪಾಯಿ ಡೊನೇಷನ್ ಕೊಟ್ಟರು ಕಟ್ಟೋದಕ್ಕೆ. ಅದರ ಶಂಕುಸ್ಥಾಪನೆ ಕೂಡ ಮಹಾರಾಜರೇ ಹಾಕಿರೋದು. ಅದಕ್ಕೋಸ್ಕರ ನೋಡಿ ಬ್ಯಾನರಲ್ಲಿ ಗಾಡ್ ಬ್ಲೆಸ್ ಅವರ್ ಮಹಾರಾಜ ಅಂತ. ತಾವು ಧರ್ಮಸ್ಥಳಕ್ಕೆ ಹೋದರೆ ಈ ಮಧ್ಯದಲ್ಲಿ ದಾರಿ ಇದೆ ನೋಡಿ, ಈ ಕಾರ್ಗಳನ್ನ ನೀವು ಅಲ್ಲಿ ನೋಡ್ಬೋದು. ಈ ಕಾರ್ಗಳು ಮಹಾರಾಜರದು, ಅವರ ಕೊಡುಗೆ ಆ ಮ್ಯೂಸಿಯಂಗೆ. ಇಲ್ಲಿ 4 ಕಾರ್ ಇದೆ ಒಟ್ಟು, ಒಂದು ಆಸ್ಟಿನ್ ಮಾರ್ಟಿನ್, ಒಂದು ರೋಲ್ಸ್ ರಾಯ್ಸ್, ಡ್ಯಾಮ್ ಕ್ಯಾಡಿಲ್ಯಾಕ್ ಅಂತ. ಆ ಎದುರುಗಡೆ ಇದೆ ನೋಡಿ ಬರ್ಮಾಶೆಲ್ ಅಂತ, ಇದು ಮೈಸೂರಿಗೆ ಫಸ್ಟ್ ಪವರ್ ಪೆಟ್ರೋಲ್ ಬಂಕ್ ಅದು. ಇದೇಮ್ಮ ಚರ್ಚಿಗೆ ಸೇಂಟ್ ಫಿಲೋಮಿನಾಸ್. ಮತ್ತು ಈ ತೈಲವಣ ಚಿತ್ರಗಳ ವಿಶೇಷತೆ ಏನು ಅಂದರೆ ನಿಜವಾದ ಮುಖಗಳನ್ನೇ ಬರೆದಿರುವುದು. ಈಗಲೂ ಇವರು ಬಂದು ಬಳಗದವರು ಇದ್ದಾರೆ, ಈ ಅರಮನೆ ನೋಡೋಕ್ಕೆ ಬಂದಾಗ ತೋರಿಸ್ತಾರೆ, ಹೇಳ್ತಾರೆ ನಮ್ಮ ತಾತ, ನಮ್ಮ ಚಿಕ್ಕಪ್ಪ, ನಮ್ಮ ಮಾವ, ಮುತ್ತಾತ ಅಂತ. ಯಾಕಂದರೆ ಅವ್ರ ಮೊಮ್ಮಕ್ಕಳಿಗೆ ನಂಬಕಿನಲ್ವಿ, ಅವರೇನು ಕೇಳ್ತಿದ್ರಲ್ಲ ಈ ಮಹಾರಾಷ್ಟ್ರ ಕರ್ಕೊಂಬಂದಿದ್ದು ತೋರಿಸ್ತಾರೆ ನೋಡಿ. ಈ ಮೈದಾನಕ್ಕೆ ಸೆರೆಮೊನಿಯಲ್ ಗ್ರೌಂಡ್ ಅಂತ ಕರಿತೀವಿ. ಇಲ್ಲೂ ರಾಜಮನೆತನದವರು ಅವರ ಆನೆ ಕುದುರೆ ಗಾಡಿಗಳೆಲ್ಲ ತೊಗೊಂಬಂದು ಅವ್ರ ತಾತನ ಕಾಲದಿಂದ ಏನು ನಡ್ಕೊಂಬಂದೈತೆ ಸಂಪ್ರದಾಯ ಪ್ರಕಾರವಾಗಿ ವಿಧಿ ವಿಧಾನವಾಗಿ ಅವರಿಲ್ಲಿ ನಡೆಸ್ಕೊಂಡ್ರೆ ಅದಕ್ಕೆ ಏನಕ್ಕೆ ಆನೆ ಬಾಗಿಲು ಅಂತ ಕರೆಯೋದು.
ಮತ್ತೆ ನವಮಿ ದಿನ ಇಲ್ಲಿ ಒಂದು ಟೆಂಪರರಿ ಅಖಾಡ ಕಟ್ತಾರೆ ಇಲ್ಲಿ ಮಣ್ಣು ಮತ್ತೆ ಮರಳಿಯಿಂದ. ವಿಜಯದಶಮಿ ದಿನ ಬೆಳಿಗ್ಗೆ ಕುಸ್ತಿ ಕೂಡ ನಡೀತದೆ, ಈಗ ಕುಸ್ತಿ ಅಖಾಡ ಅಂತ ಕರಿತೀವಿ. ಮತ್ತೆ ಎಲ್ಲ ಕಡೆ ನೆಟ್ ಹಾಕಿದ್ದಾರೆ ಈ ಪಾರಿವಾಳಗಳು ತಿಳಿಯೋದಕ್ಕೆ. ಅಲ್ಲಿ ಎರಡು ಹುಲಿಯ ಪ್ರತಿಮೆ ಇದೆ ನೋಡಿ, ಅದು ಕಂಚಿನಲ್ಲಿ ಮಾಡಿರೋ ಇವಾಗ ಯಾವ ಚರಿತ್ರೆ ಅಲ್ಲಿ ಏನಿಲ್ಲ, ಅದನ್ನು ಸುಮ್ಮನೆ ಡೆಕೋರೇಟ್ ಮಾಡುವ, ಹೊರಗಡೆ ಎರಡು ಇದೆ, ಹೊರಗಡೆ ಮೈದಾನದಲ್ಲ ಆರಿಸಿ ಅದೆಲ್ಲ ಇಲ್ಲೇ ಮಾಡಿರೋದು. ಸಾವಿರದ ಒಂಬೈನೂರ ಹನ್ನೆರಡು ಏನಾಗಿಲ್ಲ, 108 ವರ್ಷ ಎಲ್ಲ ಕಿತ್ತಾಯ್ತು ಲಾಸ್ಟ್ ಇಯರ್ ಕೊರೋನಾದಲ್ಲಿ ಅದನ್ನೆಲ್ಲ ಪ್ಲಾಸ್ಟರ್ ಮಾಡಿದ್ದಾರೆ. ನೋಡ್ಕೊಂಡು 72 ಎಕರೆ ಭೂಮಿ ಇದು, 5 ಎಕರೆ ಎಲ್ಲ ಅರಮನೆ ಕಟ್ಟಿದ್ದಾರೆ, 14 ದೇವಸ್ಥಾನಗಳಿದೆ, 6 ಹೆಬ್ಬಾಗಿಲಿದೆ. ಈ ಮೇನ್ ಬಿಲ್ಡಿಂಗ್ ಗುಡಿ ಗೋಪುರಗಳ ಮೇಲೆಲ್ಲ 1 ಲಕ್ಷ ಬಲ್ಬ್ ಫಿಕ್ಸ್ ಮಾಡಿದ್ದಾರೆ. ಪ್ರತಿ ಭಾನುವಾರ ಹಬ್ಬಗಳ ಸಮಯದಲ್ಲಿ ಲೈಟಿಂಗ್ ಆಗ್ತಿದ್ರು. ಈ ಲೈಟಿಂಗ್ ಆಗ್ದಾಗ ಫ್ರೀ ಎಂಟ್ರೆನ್ಸ್ ಅಂದರೆ ಒಳಗಡೆ ಎಲ್ಲ ಮಾಡೋದಿಲ್ಲ, ಹೊರಗಡೆ ತಗೋಬೇಕಾಗಿತ್ತು. ಈಗ ಕೊರೋನಾ ಇರೋದ್ರಿಂದ ಅದನ್ನು ನಿಲ್ಲಿಸಿದ್ದಾರೆ. ಅಂದರೆ ಈ ಅರಮನೆಯನ್ನು ಕಟ್ಟಿಸಿದವರು ನಾಲ್ವಡಿ ಕೃಷ್ಣರಾಜವಡಿಯರು, 24ನೇ ಮಹಾರಾಜ. ಅದರ ನಮೂನೆ ಕಡೆ ಅರಮನೆ ಪಕ್ಕದಲ್ಲಿರೋದು ಚಾಮುಂಡೇಶ್ವರಿ ದೇವಿಯ ಪ್ರತಿಮೆ, ಅದಕ್ಕೆ ಉತ್ಸವ ಮೂರ್ತಿ ಅಂತ ಕರೀತೀವಿ, ಪಂಚಲೋಹದಲ್ಲಿ ಅರಿಸಿದ್ರು. ಇದೆಲ್ಲ ಕಲ್ಲಿನ ಛಾವಣಿ, ಕಲ್ಲಿನ ಛಾವಣಿಗೆಲ್ಲ ಪ್ಲಾಸ್ಟರ್ ತರಿಸಿ ಡೆಕೋರೇಟ್ ಮಾಡಿ ಅದ್ರ ಮೇಲೆ ಹಳದಿ ಬಣ್ಣ ಕಾಣಿಸುತ್ತಲ್ಲ, ಇದೆಲ್ಲ ಅಪ್ಪಟವಾದ ಚಿನ್ನದ ಲೇಪನ. ಇಲ್ಲಿಂದ ಹಿಡಿದು ಇದು ಇಲ್ಲಿಂದ ಹಿಡಿದು ನೀವು ಇಳಿಯೋವರೆಗೂ ಮನೆಯಿಂದ ಎಲ್ಲಿ ಹಳದಿ ಬಣ್ಣ ಕಾಣಿಸುತ್ತೆ ಅದೆಲ್ಲ ಚಿನ್ನದ ಲೇಪನ. ಎಲ್ಲಿವರೆಗೂ ಜನರ ಕೈ ಟಚ್ ಆಗಿದೆ ಅಲ್ಲೆಲ್ಲ ಹಾಳಾಗಿದೆ, ಪಾಕಿಸ್ತಾನದಲ್ಲಿ ಯಾಕೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ. ಬಂದರೆ ಈ ಅರಮನೆಯನ್ನು ಬಂದು ತೊಟ್ಟಿ ಶೈಲಿಯಲ್ಲಿ ಕಟ್ಟಿದ್ದಾರೆ, ಈ ಹಳ್ಳಿಗಳಲ್ಲಿ ಇರುತ್ತಲ್ಲ ತೊಟ್ಟಿ ಮನೆಗಳು ನೋಡಿ. ಇಲ್ಲಿ ಇದಕ್ಕೆ ಗೊಂಬೆ ತೊಟ್ಟಿ ಅಂತ ಕರೀತೀನಿ, ಮಹಾರಾಜರ ಖಾಸಗಿ ಕಲೆಕ್ಷನ್, ಭಾಳ ಸುಂದರವಾದ ಗೊಂಬೆಗಳು. ಈ ಗೊಂಬೆಗಳೆಲ್ಲ ಬಂದು ಇಟಲಿ ದೇಶದ ಅಮೃತ ಶಿಲೆಯಲ್ಲಿ ತಯಾರಿಸಿದ್ದು ಗ್ರೀಸ್ನಲ್ಲಿ ತಂದಿದ್ದು ಫ್ರಾನ್ಸ್ ಮತ್ತು ಇಂಗ್ಲೆಂಡ್. ಇದು ಪೂಜೆಯ ಮಂಟಪ, ಒಳಗಡೆ ವಿನಾಯಕನ ಪ್ರತಿಮೆ, ಹಬ್ಬಗಳ ಸಮಯದಲ್ಲಿ ಬಳಸುವಂಥ. ಈ ಕಡೆ ಇರೋದೆಲ್ಲ ದೇವರ ಪ್ರತಿಮೆಗಳು, ಇದೆಲ್ಲ ನಮ್ಮ ದೇಶದ ಅಮೃತ ಶಿಲೆಯಲ್ಲಿ ತಯಾರಿಸಿರೋದು, ಇದೆಲ್ಲ ರಾಜಸ್ಥಾನದಿಂದ ತಂದಿರೋದು. ಇದಕ್ಕೆ ಮಕರನ ಮಾರ್ಬಲ್ ಅಂತ ಕರಿತೀವಿ. ಕೆಲ ಮೆಟ್ಲಿಂದ ಇಳಿತೀರ ನೀವು, ಇಲ್ಲಿ ಇಳಿಬೇಕಾದ್ರೆ ಎರಡು ಕಡೆ ಎರಡು ಆನೆ ತಲೆ ಇದೆ ನೋಡ್ಕೊಂಡು, ಆ ಕಡೆ ಒಂದು ಈ ಕಡೆ ಒಂದು. ಚರ್ಮ ನಿಜವಾದದ್ದು, ದಂತಗಳು ನಿಜವಾದದ್ದಲ್ಲ. ಅದನ್ನು ಬೇಟೆಯಾಡಿದ್ದು ಕೊನೆ ಮಹಾರಾಜರು ಜಯಚಾಮರಾಜ ಒಡೆಯರು 1955 ಬಂಡೀಪುರ ಕಾಡಿನಲ್ಲಿ ಅದನ್ನು ಸ್ಟಫಿಂಗ್ ಮಾಡಿ ಮಡಗಿದ್ದಾರೆ. ಏಕೆಂದರೆ ಇದೇ ಮುಖ್ಯ ದ್ವಾರ ಅರಮನೆ, ಮೇನ್ ಎಂಟ್ರಾನ್ಸ್, ಮೇನ್ ಡ್ರೈವ್ ಅಂತ ಕರೀತೀವಿ. ಭಾಳ ಸುಂದರವಾದ ಬಾಗಿಲು, ಈ ಬಾಗಿಲಿಗೆ ಆನೆಯ ಬಾಗಿಲು ಅಂತ ಕರೀತಾರೆ, ಎಲೆಫೆಂಟ್ ಗೇಟ್. ಇಲ್ಲಿಂದ ಹಿಡಿದು ಕೊನೆಯವರೆಗೆ ಆನೆಯ ದಂತವನ್ನು ಫಿಕ್ಸ್ ಮಾಡಿದ್ದಾರೆ, ಅದೆಲ್ಲ ನಿಜವಾದದ್ದು ಒರಿಜಿನಲ್. ಮತ್ತು ಇವೆಲ್ಲ ದೇವರ ಪ್ರತಿಮೆಗಳು, ಈಗಲೂ ಹಬ್ಬಗಳ ಸಮಯದಲ್ಲಿ ಇದನ್ನು ಬಳಸ್ತಿರ್ತಾರೆ. ನಡೆಯುತ್ತಮ್ಮ, ಯಾವ್ಯಾವ ಹಬ್ಬಕ್ಕೆ ಯಾವ ಪ್ರತಿಮೆ ಬೇಕು ಹೊರಗಡೆ ತೆಗೆದು ಬಳಸೋದು ಅಂದರೆ ಒಳಗಡೆ ಮಾಡಿಬಿಡ್ತಾರೆ. ಮುಂದೆ ಬನ್ನಿ, ಇದೇ ಚಿನ್ನದ ಅಂಬಾರಿ, 80 ಕೆಜಿ ಚಿನ್ನದಲ್ಲಿ ಮಾಡಲು, ಒಟ್ಟು ತೂಕ 750 ಕೆಜಿ. ಒಳಗಡೆ ಮರದ ಮಂಟಪ, ಮರದ ಮಂಟಪಕ್ಕೆ 80 ಕೆಜಿ ಚಿನ್ನದ ಹೊದಿಕೆ. ಮಹಾರಾಜರ ಕಾಲದಲ್ಲಿ ಪ್ರತಿ ವಿಜಯದಶಮಿ ದಿನ ಇದನ್ನು ಆನೆ ಮೇಲೆ ಕಟ್ಟಿ ಮಹಾರಾಜರು ಇದರಲ್ಲಿ ಕೂತ್ಕೊಂಡು ಉತ್ಸವದಲ್ಲಿ ಪಾಲ್ಗೊಳ್ತಿದ್ರು ಫೌಜ್ ಜೊತೆಯಲ್ಲಿ ಕೂರ್ಮಂದು. ಅಂದರೆ ಈಗಲೂ ಇದನ್ನು ಬಳಸ್ತಾರೆ. ಈಗೇನಿದ್ರು ಮಹಾರಾಜರು ಕೂತ್ಕೊಳ್ಳೋಕ್ಕಿಲ್ಲ, ಮಹಾರಾಜರು ಬದಲಾಗಿ ಚಾಮುಂಡೇಶ್ವರಿ ದೇವಿಯ ಪ್ರತಿಮೆ ಮಡಗಿ ದೇವಿಯ ಹೆಸರಿನಲ್ಲಿ ಇದನ್ನು ಬಳಸ್ತಾರೆ. ಎರಡು ಚಾಮರ ಇದೆ ನೋಡಿ ಆ ಕಡೆ ಈ ಕಡೆ, ಅದು ಬಂದು ಆನೆಯ ದಂತದಲ್ಲಿ ಮಾಡಿರೋದು. ಆನೆಯ ದಂತನ
ಬರಲ್ ಥರ ಸೀಳಿದ್ದಾರೆ. ಹನ್ನೆರಡುವರೆಗೆ 15 ವರ್ಷ ಹಿಡಿತು ಈ ಅರಮನೆ ಕಟ್ಟೋದಕ್ಕೆ. ಅದೆಲ್ಲ ಪೂರ್ತಿ ಕಲ್ಲಿನ ಕಟ್ಟಡ, ಅಂದರೆ ಲೋಕಲ್ ಗ್ರಾನೈಟ್ ಅಲ್ಲಿ ಕಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಬ್ರಿಟಿಷ್ ಆರ್ಕಿಟೆಕ್ಚರ್, ಅವ್ರ ಹೆಸರು ಬಂದು ಹೆನ್ರಿ ಎರ್ವಿನ್ ಅಂತ, ಅವ್ರ ಜೊತೆ ಕೆಲಸ ಮಾಡೋ ಸ್ಥಳೀಯ ಆರ್ಕಿಟೆಕ್ಚರ್ ರಾಘವನ್ ನಾಯ್ಡು ಅಂತ, ಮತ್ತು ನಮ್ಮ ಮೈಸೂರಿನ ಕರಕುಶಲ ಕರ್ಮಿಗಳಿಂದ ಈ ಅರಮನೆ ನಿರ್ಮಾಣಗೊಂಡಿದೆ. ಆಗಿನ ಕಾಲದಲ್ಲಿ